हेलो फ्रेंड्स, वेलकम टू लाइफ ईजी। इवत्तिन मत्तोंदु ईजी रेसिपी अष्टेल्ल, इदोंदु स्वीट रेसिपी आगिरोद्रिंद हब्बगळ समयदल्लि अथवा मक्कळ बर्थडे टाइमल् कूड मनेयल्लि इरुवंत केलवे सामग्रिन बळसिकोंडु माडुवंत ओंदु स्वीट रेसिपी। तुंबाने सिंपल आगिदे, ईजी आगि केलवे निमिषगळल्लि माड्कोबहुदु। हेगे माडोदु अंत नोड्कोंडु बरोण, बन्नि। मोदलदागि बाण्लि बिसिगिट्कोंडिदीनि, सो इदक्के 1 कप् अष्टु हालु हाकोण। ಹಾಲು ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಮೀಡಿಯಂ ಹೀಟಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕು। ಕೆನೆ ಬರ್ದಲ್ಲೇ ಇರೋ ಹಾಗೆ ಅವಾಗವಾಗ ಸ್ಟೀರ್ ಮಾಡ್ತಿರಬೇಕು। ಚೆನ್ನಾಗಿ ಕುದಿತಾ ಇದೆ, ಇದಕ್ಕೆ 1/2 ಕಪ್ ಅಷ್ಟು ಇದು ಖೋವಾ ಅಂತ ಸಿಗುತ್ತೆ, ಇದ್ದರೆ ಖೋವಾ ಹಾಕೋಬೋದು। ನಿಮ್ಮ ಹತ್ರ ಖೋವಾ ಇಲ್ಲ ಅಂತಂದರೆ ಮಿಲ್ಕ್ ಪೌಡರ್ ಇದ್ದರೆ ಮಿಲ್ಕ್ ಪೌಡರ್ ಹಾಕೋಬೋದು। ಖೋವಾ ಅಥವಾ ಮಿಲ್ಕ್ ಪೌಡರ್ ಹಾಕೋ ರೀಸನ್ ಏನಂದರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ, ಇಲ್ಲ ಅಂತಂದರೂ ಕೂಡ ಬರೀ ಹಾಲು ಸಕ್ಕರೆಯಿಂದನೇ ಮಾಡ್ಕೋಬೋದು। ಸೊ ಖೋವಾ, ಸ್ವೀಟ್ ಖೋವಾ ಹಾಕಿರೋದ್ರಿಂದ ನಾನು ಸಕ್ಕರೆ ಕಡಿಮೆ ಹಾಕ್ಕೊಂಡಿದ್ದೀನಿ। 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ, 1/2 ಕಪ್ ಅಷ್ಟು ಸ್ವೀಟ್ ಖೋವಾ ಹಾಕ್ಕೊಂಡಿದ್ದೀನಿ। ನಾನಾಗಲೇ ಹೇಳ್ದಂಗೆ ಖೋವಾ ಇಲ್ಲ ಅಂದರೆ 4 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ, 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ। ಅದೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೇಸರಿ ದಳಗಳನ್ನು ಬಿಸಿ ಹಾಲಲ್ಲಿ ಕರಗಿಸಿಟ್ಟಿರೋದನ್ನು ಹಾಕಿದ್ದೀನಿ। ಕೇಸರಿ ದಳ ಇಲ್ಲ ಅಂದರೆ ಕೇಸರಿ ಕಲ್ಲರ್ನ ಹಾಕ್ಕೋಬೋದು। ನಾನು ಇಲ್ಲಿ ಏನೇನು ಇಲ್ಲ ಅಂತಂದರೆ ಸಬ್ಸ್ಟಿಟ್ಯೂಟ್ ಆಗಿ ಏನೇನು ಹಾಕೋಬೋದು ಅಂತಲೂ ಹೇಳ್ತಾ ಇದ್ದೀನಿ। ಅದೇ ರೀತಿ ನಾವು ಮನೆಯಲ್ಲೇ ಇರೋವಂಥ ಕೆಲವೇ ಸಾಮಗ್ರಿನ ಬಳಸ್ಕೊಂಡು ಈ ಸ್ವೀಟನ್ನು ಮಾಡ್ಕೋಬೋದು। ಹಾಲು, ಸಕ್ಕರೆ, ಕೇಸರಿ, ಹಾಗೆ ಖೋವಾ ಇದೆಲ್ಲ ಚೆನ್ನಾಗಿ ಹಾಲಲ್ಲಿ ಬೆರೆತ್ಕೊಂಡ ನಂತರ ಹುರಿದಿಟ್ಕೊಂಡಿರೋಂಥ 1 ಕಪ್ ಅಷ್ಟು ಶಾವಿಗೆ ಹಾಕಿದ್ದೀನಿ। ಶಾವಿಗೆ ಹುರಿದಿಲ್ಲ ಅಂತಂದರೆ ಫಸ್ಟೇ ತುಪ್ಪದಲ್ಲಿ ಸ್ವಲ್ಪ ಈ ಥರ ಒಂಚೂರು ಕೆಂಪಗಾಗೋವರೆಗೂ ಹುರಿದು ಇಟ್ಕೊಂಡಿರಬೇಕು, ಇಲ್ಲ ಅಂತಂದರೆ ನಮಗೆ ಇದು ಅಂಟಂಟಾಗುತ್ತೆ, ಹುರಿದುಬಿಟ್ಟೆ ಇದಕ್ಕೆ ಉಪಯೋಗಿಸ್ಕೋಬೇಕಾಗತ್ತೆ। ಹಾಲಲ್ಲಿ ಇದು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಹಾಗೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ, ಏನೇನು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಕೋಬೋದು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಒಂದು 4 ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು। 1/2 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ, 2 ಟೀಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ। ಹಾಲಿನಲ್ಲಿ ನಮಗೇನಾದ್ರು ಕಡಿಮೆ ಅನಿಸ್ತಿದೆ ಅಂತ ಅನಿಸಿದ್ರೆ, ನಮಗಿನ್ನೂ ಶಾವಿಗೆ ಸ್ವಲ್ಪ ಬೇಯಬೇಕು ಅಂತ ಅನಿಸಿದ್ರೆ ಇನ್ನೊಂದು 4-5 ಸ್ಪೂನಷ್ಟು ಹಾಲನ್ನು ಹಾಕ್ಕೋಬೋದು। ನಾನು ಇಲ್ಲಿ ಒಂದು ಸತಿ ಸ್ಟಿರ್ ಮಾಡಿ ನೋಡಿಕೊಂಡು ಮತ್ತೆ ಇನ್ನೂ 4-5 ಸ್ಪೂನಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ। ನಮಗಿದು ಹಾಲಲ್ಲೇ ಚೆನ್ನಾಗಿ ಬೆಂದು ಗಟ್ಟಿಯಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ತಿರುಗಿಸ್ಕೋಬೇಕು। ಸಿಂಪಲ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಯೂಶ್ವಲಿ ನಾವು ಶಾವಿಗೆ ಪಾಯಸ ಮಾಡ್ತೀವಿ, ಆದರೆ ಶಾವಿಗೆ ಪಾಯಸನ ಸ್ವಲ್ಪ ನಾವು ಟ್ವಿಸ್ಟ್ ಮಾಡಿ ಬೇರೆ ರೀತಿಯಲ್ಲಿ ಮಾಡ್ತಿರೋದು, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕಷ್ಟೆ। ಇದೆಲ್ಲ ಚೆನ್ನಾಗಿ ತಳ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಈ ರೀತಿ ಒಂದು ಅಗಲವಾಗಿರುವಂಥ ಬೌಲಲ್ಲಿ ತುಪ್ಪ ಹಚ್ಕೊಳ್ಳೋಣ। ಇದನ್ನು ಸೆಟ್ ಮಾಡಲಿಕ್ಕೆ ಬಿಡಬೇಕು, ಇದನ್ನು ಮೈಕ್ರೋವೇವಲ್ಲಿ ಇಡೋದು ಬೇಡ, ಫ್ರಿಡ್ಜಲ್ಲಿ ಇಡೋದು ಬೇಡ, ಹೀಗೇ ಹೊರಗಡೆ ಇದ್ರ ಒಳಗಡೆ ಹಾಕಿ ಬಿಟ್ಬಿಡೋಣ। ಸ್ವಲ್ಪ ಇದ್ರ ಒಳಗಡೆ ಸೆಟ್ ಆಗೋವರೆಗೂ ತುಪ್ಪ ಹಚ್ಚಿರೋವಂಥ ಬೌಲಲ್ಲೇ ಬಿಟ್ಬಿಡೋಣ, ಇದು ಗಟ್ಟಿಯಾದ ನಂತರ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು। ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಅದು ರೌಂಡ್ ಶೇಪ್ ಆಗಲಿ, ಯಾವುದೇ ಶೇಪ್ ಬೌಲ್ ಇದ್ದರೂ ಅದರಲ್ಲಿ ಹಾಕಿ ಸೆಟ್ ಮಾಡ್ಕೋಬೋದು। ಮಕ್ಕಳ ಬರ್ಡೇ ಟೈಮಲ್ಲಿ ಕೇಕ್ ಮಾಡಲಿಕ್ಕಾಗಲ್ಲ ಅಥವಾ ಕೇಕ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಈ ರೀತಿ ನಾವು ಮಾಡಿಕೊಟ್ಟಾಗ ಮಕ್ಕಳಿಗೂ ಒಂದು ರೀತಿ ಖುಷಿ ಆಗುತ್ತೆ। ಮೈದಾ ಹಿಟ್ಟು, ಗೋಧಿ ಹಿಟ್ಟು ಈ ಥರದ್ದೆಲ್ಲ ಕೇಕ್ ತಿಂದು ಬೋರ್ ಆಗಿದ್ರೆ ಖಂಡಿತ ಇದೊಂದು ಸ್ವೀಟ್ ರೆಸಿಪಿ ನೀವು ಟ್ರೈ ಮಾಡ್ಬೋದು। ಹಬ್ಬಗಳ ಟೈಮಲ್ಲಿ ಅಷ್ಟೇ ಅಲ್ಲ, ಮಕ್ಕಳ ಬರ್ಡೇ ಟೈಮಲ್ಲಿ ಕೂಡ ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳಿಗೊಂದು ಖುಷಿ ಆಗುತ್ತೆ। ಸೊ ಈ ರೀತಿಯೆಲ್ಲ ಸೆಟ್ ಮಾಡಿ ಇಟ್ಟಾಯಿತು, 1/2 ಗಂಟೆ ಬಿಟ್ಟ ನಂತರ ನಾನು ಇದನ್ನು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ। ಸ್ವಲ್ಪ ಮೊದಲು ಸೈಡಲ್ಲೆಲ್ಲ ಚಾಕುವಿಂದ ಯೂಸ್ ಮಾಡಿಕೊಂಡು ನಂತರ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ। ನೋಡೋರಲ್ಲ ಎಷ್ಟು ಸಿಂಪಲಾಗಿ ನಾವು ಈ ಸ್ವೀಟ್ ರೆಸಿಪಿಯನ್ನು ಮಾಡ್ಕೊಂಡಿದ್ದೀವಿ। ಮಕ್ಕಳಿಗೆ ನೋಡಲಿಕ್ಕೆ ಇದು ಕೇಕ್ ಥರ ಕಾಣಿಸುತ್ತೆ, ಆದರೆ ಇದು ಶಾವಿಗೆ ಪಾಯಸದ ಮತ್ತೊಂದು ವರ್ಷನ್, ಸೊ ತುಂಬ ಸಿಂಪಲಾಗಿದೆ, ಖಂಡಿತ ನೀವು ಮಾಡಿ। ಹಾಗೆ ಮೇಲ್ಗಡೆ ಡೆಕೋರೇಷನ್ಗೋಸ್ಕರ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಅಥವಾ ನಮ್ಮ ಹತ್ರ ಈ ಥರದ ಒಂದು ಏನು ಪೆಪ್ಪರ್ಮೆಂಟ್ಸ್ ಆಗಲಿ ಅಥವಾ ಸ್ಪ್ರಿಂಕಲ್ಸ್ ಆಗಲಿ ಇದ್ದರೆ ಸ್ಪ್ರಿಂಕಲ್ಸ್ನ ಹಾಕ್ಕೋಬೋದು। ಇದನ್ನ ಕಟ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುವಂಥ ಶಾವಿಗೆ ಬರ್ಫಿ ಥರ ಇದಿರುತ್ತೆ। ಖಂಡಿತ ನೀವು ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ। ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ। ಬರುವಂಥ ಹಬ್ಬಗಳಲ್ಲಿ ಅಥವಾ ಮಕ್ಕಳ ಬರ್ಡೇ ಟೈಮಲ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ। ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ। ಥ್ಯಾಂಕ್ ಯು ಫಾರ್ ವಾಚಿಂಗ್।